ನವೆಂಬರ್ ಒಂದರೊಳಗೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪೋ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನವೆಂಬರ್ ಒಂದರೊಳಗೆ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಜಿಲ್ಲಾ ಹೋರಾಟ ಸಮಿತಿ ಮುಖಂಡ ಬಿಆರ್ ಸಂಗಪ್ಪೋ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಸಿಎಂ ಬೆಳಗಾವಿಗೆ ಆಗಮಿಸಿದ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿಸಬೇಕು ಎಂದು ಮನವಿ ಮಾಡಿದಾಗ ನಾನು ಇದೀಗ ಅಧಿಕಾರ ವಹಿಸಿಕೊಂಡಿದ್ದೇನೆ, ಜಿಲ್ಲೆಯ ಪ್ರತಿನಿಧಿಗಳ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ದರು. ಚಿಕ್ಕೋಡಿ ಜಿಲ್ಲೆಯಾಗದಿದ್ದರೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳುವುದರಲ್ಲಿ ಸಂಶಯವಿಲ್ಲ, ಸರ್ಕಾರ ಹೋರಾಟಕ್ಕೆ ಅವಕಾಶ ನೀಡದೆ ಬೇಡಿಕೆ ಈಡೇರಿಕೆಗೆ ಮುಂದಾಗಬೇಕು ಎಂದು ಬಿಆರ್ ಸಂಗಪ್ಪಗಳು ಒತ್ತಾಯಿಸಿದರು. ಈಗ ಮೊನ್ನೆಯಿಂದ ಬೆಳಗಾವಿಗೆ ಮುಖ್ಯಮಂತ್ರಿ ಬಂದಾಗ ಕೆಲ ಘಟನೆಗಳು ನಡೆದವು, ಆ ಘಟನೆಗಳಿಗೆ ಮುಖ್ಯಮಂತ್ರಿಯವರು ಸ್ಪಂದಿಸಿದ್ರು. ಬಹಳ ದಿನಗಳ ಬೇಡಿಕೆ ಇದ್ದು ಜರೂರ ಇತ್ಯರ್ಥ ಆಗಬೇಕು, ಚಿಕ್ಕೋಡಿ ಜಿಲ್ಲೆ ಆಗಬೇಕಂತಕ್ಕಂತ ಬೇಡಿಕೆ ಇಟ್ಟಿದ್ದು. ಅದಕ್ಕೆ ಮುಖ್ಯಮಂತ್ರಿಗಳು ಈಗ ಒಂದೆರಡು ತಿಂಗಳ ಆಯ್ತು ಮುಖ್ಯಮಂತ್ರಿಯಾಗಿ, ಎಷ್ಟು ಬೇಗ ಹೇಗೆ ಮಾಡಬೇಕಂದಾಗ ಶಿಕಾರಿಪುರ ಮಾಡಲಿಕ್ಕೆ ಟೈಮ್ ಇಲ್ಲ ಮತ್ತು ವಿಜಯನಗರ ಮಾಡಲಿಕ್ಕೆ ಟೈಮ್ ಇಲ್ಲ ಮತ್ತು ನಮಗೆ ಟೈಮ್ ಆಗ್ತದೆ ನಾವು ಕೇಳಲಾಗಿ ಒಂದು ಸ್ವಲ್ಪ ವಾಗ್ವಾದ ಆಯ್ತು ಅವ್ರಿಗೆ. ನಮಗೆ ಅವ್ರಿಗೆ ನಾ ವಿನಂತಿಸ್ಕೊಂಡೆ, ಮೈಸೂರು ಬೆಂಗಳೂರು 150 ಕಿಲೋಮೀಟರ್ ಅಂತರದಲ್ಲಿ 7 ಜಿಲ್ಲಾ 7 SP 7 DC ಇರೋ ನಮ್ಮ 300 ಕಿಲೋಮೀಟರ್ಗೆ ಒಬ್ಬರೇ DC ಒಬ್ಬರೇ SP, ಇವತ್ತು ದಿವಸ ಹೆಂಗೆ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಮಾಡ್ತಾರೋ, ಹೆಂಗೆ ಡೆವಲಪ್ಮೆಂಟ್ ಮಾಡ್ತಾರೋ, ಒಂದು ಸ್ವಲ್ಪ ಮುಖ್ಯಮಂತ್ರಿಯಾಗಿ ಅವ್ರಿಗೆ ಒಂದು ಸ್ವಲ್ಪ ಸಮರ್ಪಕ ಉತ್ತರ ಕೊಡಿ ಅಂತ ತಿಳ್ಕೇಳಾಗಿ ನಡೆದು ಜೋರು ನಡುತ್ತೆ ಅವ್ರಿಗೆ. ನನಗೆ ಅಂಥ ಟೈಮ್ನಾಗ ಒಂದು ಸ್ವಲ್ಪ ಚಿಕ್ಕೋಡಿ ಇತಿಹಾಸ ಹೇಳ್ತೀನಿ ಕೇಳಿದ್ರೆ ಹೇಳಿ. ಅವ್ರಿಗೆ 1824 ಇವತ್ತು ಚಿಕ್ಕೋಡಿಯಲ್ಲಿ ಕೋಟೆ ಇದೆ, 1850 ಬೆಳಗಾವಿಯಲ್ಲಿ ಕೋಟೆ ಇದೆ, ಬೆಳಗಾವಿಗಿಂತ ಮುಂಚೆ ಚಿಕ್ಕೋಡಿಯಲ್ಲಿ ಕೋಟೆ ಇದೆ, ಚಿಕ್ಕೋಡಿ ಕೋರ್ಟಲ್ಲಿ ಇವತ್ತು ಸಂಸದೀಯ ಕೊಟ್ಟು ಅಂತ ಹೇಳ್ತಕ್ಕಂಥ ಅಂಬೇಡ್ಕರ್ ವಾದ ಮಾಡಿದ್ದಾರೆ. ಅಂಥ ಚಿಕ್ಕೋಡಿ ಇವತ್ತಿನ ಸಹ ಯಾರು ಗಮನ ಹರಿಸಿದ್ರೆ ಜನರಿಗೆ ಅನ್ಯಾಯ ಆಗ್ತೈತಿ, ಡೆವಲಪ್ಮೆಂಟ್ ಆಗುವುದಿಲ್ಲ, ನಾವು ಯಾವ ಪಾಪ ಮಾಡಿದ್ವಿ ಅಂತ ತಿಳಿದ ಒಂದು ಸ್ವಲ್ಪ ವಾಗ್ವಾದ ಅವರಿಗೆ ನಮಗೆ ನಡೀತಾ ಇರೋದ್ರೊಳಗೆ. ಇವೆಲ್ಲ ನಾವು ಸರಳವಾಗಿ ಕೇಳ್ತಿದ್ವಿ, ಇವೆಲ್ಲ ಕೇಳು ಪ್ರಶ್ನೆಗಳ. ಯಾವ ಬೆಳಗಾವಿ ಕನ್ನಡಿಗರು ಇವತ್ತಿನ ದಿವಸ ಚಿಕ್ಕೋಡಿಗೆ ಜಿಲ್ಲಾ ಮಾಡಲಿಕ್ಕೆ ಅಡ್ಡಿಲ್ಲ, ಚಿಕ್ಕೋಡಿ ಬೆಳಗಾವಿಯಿಂದ ಭಾಳ ದೂರ ಐತಿ, ಚಿಕ್ಕೋಡಿ ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲಾ ಆಗಬೇಕು ಅಂತಕ್ಕಂಥದ್ದ ಜಿಲ್ಲಾ ಕನ್ನಡಿಗರು ಸಹಿತ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಹೇಳಿದಂತ ಅವ್ರಿಗೆ ನಾನು ಹೇಳ್ತಿದ್ದೆ. ಹೇಳ್ತಾ ಪೈಕಿ ಇಷ್ಟೆಲ್ಲ ಆದರೂ ಸಹಿತ ಅತಿ ಜರೂರವಾಗಿ ಓಡಿ ಬಂದ ಲಕ್ಷ್ಮಣ ಸವರಿ, ಓಡಿ ಬಂದ ಒಂದು ಸ್ವಲ್ಪ ರಿಯಾಕ್ಷನ್ದ ಮುಖ್ಯಮಂತ್ರಿ ಕೂಡ ಯಾಕೆ ಬಾಲ ಆಗ್ತೀರಿ ನೀವ ನಮ್ಮ ಬೆಳಗಾವಿದವ್ರು ಇಲ್ಲ ಅಂತ ಹೇಳಿದ ನನ್ನ ಪ್ರಶ್ನೆ ಕೇಳಿದಾಗ ನನಗೊಂದು ಸ್ವಲ್ಪ ಸಿಟ್ಟು ಬಂತು. ಬೆಳಗಾವಿ ಜಿಲ್ಲೆ ಎಲ್ಲ ಮುಖಂಡರು ಇಲ್ಲಿವರೆಗೆ ಮಲ್ಕೊಂಡಿದ್ದೀರಲ್ಲ, ಇವತ್ತು ಮುಖ್ಯಮಂತ್ರಿ ಮುಂದೆ ಶಿಫಾರಸು ಮಾಡಕ್ಕೆ ಬರ್ತೀನಿ ಅಂತಕ್ಕಂಥ ಒಬ್ಬರು. ಇದು ಸರಳವಾಗಬಾರ್ದು, ಯಾವ ಇರ್ಸೆ ಇಲ್ಲ, ಲಕ್ಷ್ಮಣ ಸವದಿ ಮೇಲೆ ಇರ್ಸೆ ಇಲ್ಲ, ಯಡಿಯೂರಪ್ಪನಿಗೂ ಮೇಲೆ ಇರ್ಸೆ ಇಲ್ಲ, ವೈಯಕ್ತಿಕವೂ ಏನಿಲ್ಲ. ಈ ಜಿಲ್ಲಾ ಒಂದು ಹಿತದೃಷ್ಟಿಯಿಂದ ಜಿಲ್ಲಾ ಆಗಬೇಕು ಅನ್ನೋ ಭಾವನೆಯಿಂದ ಭಾಳ ದಿವಸ 30 ವರ್ಷದ ಬೇಡಿಕೆ ಈಡೇರಲಿ ಅನ್ನೋ ಉದ್ದೇಶದಿಂದ 25 ಲಕ್ಷ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಗಡಿ ಭಾಗ ಸುಧಾರಣೆ ಆಗುವ ಅನ್ನೋ ದೃಷ್ಟಿಯಿಂದ ಒಂದು ಸ್ವಲ್ಪ ವಾಗ್ವಾದ ಆಯಿತು, ಒಂದು ಸ್ವಲ್ಪ ನಾನು ಬಿ ಒಂದು ಸ್ವಲ್ಪ ಸೆಟ್ಲ್ ಬಂದೆ. ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರೇ, ನಾನು ತಪ್ಪು ಮಾಡಿಲ್ಲ, ಆದರೂ ಸಹಿತ ನಿಮಗೇನಾದ್ರು ಮನಸ್ಸಿಗೆ ಬೇಜಾರಾಗಿದ್ದರೆ ಅದು ನನಗೆ ಕ್ಷಮಾ ಮಾಡಿ. ಆದ್ರೆ ಒಂದು ವಿನಂತಿ ಮಾಡ್ಕೊಳ್ತೇನೆ ನಿಮಗೆ, ನಮ್ಮ ಹೋರಾಟ ಏನು ನಾವು ಹಿಂತಕೊಳ್ಳೋದಿಲ್ಲ. ಈ ಹೋರಾಟ ನಮ್ದು ಹೆಂಗೆ ಇರೋದ, ನಾಳೆ ನವೆಂಬರ್ 1ರೊಳಗಾಗಿ ಜಿಲ್ಲಾ ಘೋಷಣೆ ಮಾಡಬೇಕು. ಜಿಲ್ಲಾ ಘೋಷಣೆ ಒಂದು ಮಾಡಿದ್ರೆ
ಇಡೀ ಜಿಲ್ಲಾ ವ್ಯಾಪ್ತಿ ಬರ್ತಕ್ಕಂತಹ ಎಲ್ಲ ಪಂಚಾಯತಿ ಹಳ್ಳಿಗಳ ಎಲ್ಲ ಜಿಲ್ಲಾ ಪಂಚಾಯತ್ ಏರಿಯಾ ಅಸೆಂಬ್ಲಿ ಏರಿಯಾ ಎಲ್ಲ ಕಡೆ ನಾವು ಪಾದಯಾತ್ರೆ ಮಾಡಿ ಈ ಜಿಲ್ಲೆಗೆ ಯಾರು ಅಡ್ಡಿಗಾಲು ಹಾಕಿದ್ರು ಅಂತಕ್ಕಂಥದ್ದ ಜನರಿಗೆ ಮನವರಿಕೆ ಮಾಡಿಕೊಟ್ಟ ಜನರನ್ನ ನಾ ಹೆಂಗೆ ಅಲ್ಲಿ ಬೆಳಗಾವಿಯಲ್ಲಿ ರೊಚ್ಚಿ ಇದ್ನಲ್ಲ ಹಂಗೆ ಪ್ರತಿಯೊಂದು ಹಳ್ಳಿಯೊಳಗೆ ರೊಚ್ಚಿ ಹೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾಗಿತ್ತು. ಅದಕ್ಕೆ ಈ ಜಿಲ್ಲೆಗೆ ಯಾರು ಅಡ್ಡಿಗಾಲು ಹಾಕ್ತಾರಲ್ಲ ಅವ್ರ ಗುಟ್ಟನ್ನು ರಕ್ತಪಡಿಸಬೇಕಾಗಿತ್ತು. ಅದಕ್ಕೆ ದಯಮಾಡಿ ವಿನಂತಿ ಮಾಡ್ಕೊಳ್ತೇನೆ ನಾನು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲೆ ಮಾಡಿ ಸಂಘಪುರ ಹೆಸರು ಬೇಡ, ನೀವು ಮಾಡ್ರಿ, ನಿಮ್ಮ ಹೆಸರು ತಗೊಳ್ರಿ, ಜನರಿಗೆ ಅನುಕೂಲ ಆಗುತ್ತೆ. ನಾವು ಅಲ್ಲಿ ವಿನಂತಿನ ಮಾಡ್ಕೊಳ್ತೇನೆ. ಅದೇ ಎಂದು ಮಾತಾಡ್ತಿರ್ತಕ್ಕಂಥ ಒಬ್ಬ ನಮ್ಮ ರಾಜ್ಯಸಭಾ ಸದಸ್ಯ ಪ್ರಭಾಕರ ಕೋರಿ ಅವರು ಮಂಡಿನ ದಿವಸ ಬೆಳಗಾವಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಭಾಳ ಹಿಂದುಳಿದಿದೆ ಅಭಿವೃದ್ಧಿ ಆಗಬೇಕಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೇಳಬೇಕಾಗಿತ್ತು ಅಂತ ಹೇಳಿದ್ರು, ಸಂತೋಷ ವ್ಯಕ್ತ ಮಾಡ್ತೇವೆ. ಅದಕ್ಕೆ ಅದಕ್ಕೆ ಬೆಳಗಾವಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಒಳಗೆ ಗಮನ ಹರಿಸ್ತೀರಿ, ಆ ಚಿಕ್ಕೋಡಿ ಸಲುವಾಗಿ ಅಷ್ಟು ಗಮನ ಹರಿಸ್ತೀರಿ, ಚಿಕ್ಕೋಡಿ ಜಿಲ್ಲೆಗೂ ಒತ್ತು ಕೊಡ್ರಿ, ಚಿಕ್ಕೋಡಿ ಜಿಲ್ಲಾ ಮಾಡ್ರಿ ಅಂತ ಅವರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಮುಖ್ಯಮಂತ್ರಿ ನಾ ಹೇಳಿದ್ದೆ ಏನು ಹೇಳಿದೆ ನಮ್ಮ ಮುಖ್ಯಮಂತ್ರಿಗೆ ಬೆಳಗಾವಿ ಜಿಲ್ಲಾ ಎಲ್ಲಾ ಪ್ರತಿನಿಧಿಗಳನ್ನು ಕೇಳಿ, ಎಲ್ಲ ಚುನಾಯಿತ ಪ್ರತಿನಿಧಿ ಆಗಲ್ಲ ಪಕ್ಷ ರಹಿತವಾಗಿ ಎಲ್ಲ ಕೇಳಿ ಮೀಟಿಂಗ್ ಮಾಡಿ, ಬಹುಮತ ಆದ್ರೂ ಚಿಕ್ಕೋಡಿ ಮಾಡಿ, ಬಹುಮತ ಆದ್ರೂ ಚಿಕ್ಕೋಡಿ ಬಿಟ್ಬಿಡಿ. ಯಾರು ಅಪೋಸ್ ವಿರೋಧ ಮಾಡ್ತಾರೋ ಯಾರು ಸಪೋರ್ಟ್ ಮಾಡ್ತಾರೋ ನಮ್ಗೆ ಕ್ಲಿಯರ್ ಗೊತ್ತಾಗಿ ಇದನ್ನು ಮಾಡಿ ನಿಮ್ಮೆಲ್ಲ ಜವಾಬ್ದಾರಿ ನೀವು ತಕ್ಕೊಂಡ್ರೆ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಳ್ಳಿ. ಇನ್ನೂ ಸಹಿತ ಬೆಳಗಾವಿ ಜಿಲ್ಲಾ ಎಲ್ಲ ಮುಖಂಡರು ಎಲ್ಲ ಪಕ್ಷದ ಮುಖಂಡರನ್ನ ಎಲ್ಲ ಚುನಾಯಿತ ಪ್ರತಿನಿಧಿಗಳನ್ನ ಮುಖ್ಯಮಂತ್ರಿ ಬೆಂಗಳೂರಿಗೆ ಕರೆಸಿ ಎಲ್ಲರೂ ಒಟ್ಟಾಭಿಪ್ರಾಯ ಸಂಗ್ರಹ ಮಾಡಿ ಚಿಕ್ಕೋಡಿ ಜಿಲ್ಲಾ ಮಾಡಿದ್ರೆ ವಿನಂತಿ ಮಾಡ್ಕೊಳ್ತೇನೆ. ಈಗ ಯಾರು ವಿರೋಧ ಮಾಡಿದ್ರೆ ವಿರೋಧದ ಸಂಖ್ಯೆ ಜಾಸ್ತಿ ಆದ್ರೆ ಬಿಟ್ಬಿಡಿ, ನಾವು ಬಿಟ್ಬಿಡ್ತೇವೆ. ಲೋಕಸಭಾ ಚುನಾವಣೆ ಮುಂಚೆ ನೀವು ಹೇಳಿದ್ರಿ ಅಣ್ಣ ಸಾಹೇಬ್ ದೊಲೆ ಅವರು ಹೇಳ್ತಂಗಲ್ಲ ಲೋಕಸಭಾ ಚುನಾವಣೆಯಲ್ಲಿ ಪಂತಪ್ರಧಾನ ದೇಶದ ಪ್ರಧಾನಮಂತ್ರಿ ಮುಂದೆ ಚಿಕ್ಕೋಡಿ ಜಿಲ್ಲಾ ನಾವು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರಿ ಅಣ್ಣಾ ಸಾಹೇಬ್ ದೊಲೆ ಅವರೇ ಲೋಕಸಭಾ ಸದಸ್ಯ. ಅದಕ್ಕೆ ಜರೂರ ಮಾತು ಕೊಟ್ಟದ್ದನ್ನ ಜಿಲ್ಲಾ ಮಾಡಿ ಮಾತು ಉಳಿಸ್ಕೊಳ್ರಿ.